ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸಾಲಿಕೇರಿ ಗ್ರಾಮದಲ್ಲಿ ನೇಕಾರ ವೃತ್ತಿಯನ್ನೇ ನಂಬಿದ್ದ ವೃದ್ಧೆ ಸರಸ್ವತಿ ಅವರ ಕುಟುಂಬ ಕೈಮಗ್ಗದಿಂದ ಸಾಂಪ್ರದಾಯಿಕ ಪಾಣಿಪಂಚಿ ನೇಯುವ ಮೂಲಕ ಬದುಕು ಕಟ್ಟಿಕೊಂಡಿದೆ ಗ್ರಾಮದ ಪ್ರತಿ ಮನೆಯಲ್ಲೂ ಕೆಲ ವರ್ಷಗಳ ಹಿಂದೆ ಚರಕದಿಂದ ನೂಲು ಸುತ್ತಿ ಕೈಮಗ್ಗದಿಂದ ಸೀರೆ ಪಾಣಿಪಂಚೆ ಲುಂಗಿ ಟವಲ್ ಮುಂತಾದ ವಸ್ತುಗಳನ್ನು ತಯಾರಿಸಲಾಗುತ್ತಿತ್ತು ಈ ಹಿಂದೆ ನೂರ ಐವತ್ತಕ್ಕೂ ಹೆಚ್ಚು ಕೈಮಗ್ಗ ನೇಕಾರರು ಗ್ರಾಮದಲ್ಲಿದ್ದರು ಬದಲಾದ ಕಾಲಘಟ್ಟದಲ್ಲಿ ಕಾಲಕ್ರಮೇಣ ಕೈಮಗ್ಗ ಮಾಡುವವರ ಸಂಖ್ಯೆ ಕ್ಷೀಣಿಸುತ್ತಾ ಬಂದಿತು ಆದರೂ ವೃದ್ಧೆ ಸರಸ್ವತಿಯವರ ಕುಟುಂಬ ಇಂದಿಗೂ ವೃತ್ತಿಯನ್ನು ಮುಂದುವರೆಸಿಕೊಂಡು ಬರುತ್ತಿದ್ದು ಅದು ಅವರ ಬದುಕಿಗೂ ಆಸರೆಯಾಗಿದೆ ನ್ಯೂಸ್ ನ್ಯೂಸ್ನೊಂದಿಗೆ ವೃದ್ಧ ಸರಸ್ವತಿ ಸೀರೆ ಮಗ್ಗ ಪಾಣಿ ಪಂಚೆ ಮೊದಲಾದ ಕೈಮಗ್ಗದ ವಿವಿಧ ರೀತಿಯ ವಸ್ತುಗಳನ್ನು ನೇಯ್ದು ಮಾರಾಟ ಮಾಡುತ್ತಿದ್ದೆ ಇದೀಗ ನಮ್ಮ ಮಕ್ಕಳು ಅದನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಉಡುಪಿಯ ಕೃಷ್ಣ ಮಠಕ್ಕೆ ಪಂಚೆಗಳನ್ನು ಸರಬರಾಜು ಮಾಡುತ್ತಿದ್ದೇವೆ ಪ್ರಸ್ತುತ ಕೈಮಗ್ಗ ನೇಕಾರರು ಸಂಕಷ್ಟದಲ್ಲಿದ್ದು ಸರ್ಕಾರ ಸ್ಪಂದಿಸಬೇಕು ಎಂದು ಮನವಿ ಮಾಡಿದರು ಉಡುಪಿ ಮಠಕ್ಕೆ ಉಡುಪಿಗೆ ಇಲ್ಲಿ ನಮ್ಮ ನೇಕಾರರಾದ ಮೋಹಿನಿ ತಾಯಿಯ ಮಾರ್ಗದರ್ಶನದಲ್ಲಿ ಈ ಕುಲಕಸುಬನ್ನು ಕಸುಬನ್ನು ಮುಂದುವರಿಸಿಕೊಂಡು ಬಂದಿದ್ದೇನೆ ಮಾರುಕಟ್ಟೆಯಲ್ಲಿ ನೇದ ಬಟ್ಟೆಗಳಿಗೆ ಬೇಡಿಕೆ ಕಡಿಮೆಯಾಗಿ ನೂಲಿನ ಬೆಲೆ ಹೆಚ್ಚಾಗಿ ನಿರ್ವಹಣೆ ಕಷ್ಟವಾಗಿದೆ ಪ್ರಸ್ತುತ ಕೃಷ್ಣ ಮಠಕ್ಕೆ ಪಾಣಿಪಂಚಿ ನೀಡುವ ಕೆಲಸ ಮಾಡುತ್ತಿದ್ದು ಸರ್ಕಾರ ಕೈಮಗ್ಗ ನೇಕಾರರ ನೆರವಿಗೆ ಧಾವಿಸಬೇಕು ಎಂದು ಕೋರಿದರು ಡಿಮಾಂಡ್ ಇದ್ದರೂ ಈಗ ಸಲ ನಮಗೆ ನಡೆಸಿ ಕೆಲಸ ಮಾಡಿದಷ್ಟು ತಕ್ಕ ಮಜೂರಿ ಎಲ್ಲ ಸಿಗ್ತಾ ಇಲ್ಲ ಇದು ಉಳಿಯಬೇಕಾದ ಗೌರ್ಮೆಂಟ್ ಮುಂದೆ ಬಂದು ಸಂಘ ಸಂಸ್ಥೆಗಳು ಮುಂದೆ ಬಂದು ಇದನ್ನು ಮುಂದುವರ್ಸ್ ಹೋಗಿ ಮುಂದುವರ್ಸಿಕೊಂಡು ಹೋಗುವ ಹಾಗೆ ಮಾಡಿದರೆ ಒಳ್ಳೆಯದು